ಈ ವಾರ್ತೆಯ ಪ್ರಾಯೋಜಕರು ಹಾಜಿಗೋಲ್ ಎಂಜೆಎಸ್ ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ತೊಕ್ಕೊಟ್ಟು. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿಗೋಲ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ನಮಸ್ಕಾರ, ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಚಂದ್ರ ಕೈರಂಗಳ. ಈಗ ಹೆಡ್ಲೈನ್ಸ್. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ. ದಕ್ಷಿಣ ಕನ್ನಡದಲ್ಲಿ ಕಳೆದುಕೊಂಡಿರುವ ಸೀಟುಗಳು ಕಾಂಗ್ರೆಸ್ ಪಾಲಾಗಲಿದೆ. ಶಾಸಕ ಯುಟಿ ಖಾದರ್ ಭವಿಷ್ಯ. ಏಕಾಏಕಿ ಸುರಿದ ಮಳೆಗೆ ಕೆಸರು ಗದ್ದೆಯಾದ ತೇರಳಕಟ್ಟೆ ರಸ್ತೆ, ಪರದಾಡಿದ ವಾಹನ ಸವಾರರು. ಬಜಾಲ್ ಶ್ರೀ ಅಣ್ಣಪ್ಪ ಪಂಜುರ್ಲಿ ಧೂಮಾವತಿ ಕಲ್ಲುರ್ಟಿ ದೈವಗಳ ವೈಭವದ ನೇಮೋತ್ಸವ, ಸಿರಿ ದೈವಗಳ ಪ್ರಸಾದ ಸ್ವೀಕರಿಸಿದ ಭಕ್ತರು. ವಾರ್ತೆಗಳ ವಿವರ. ಮೇ 12ರಂದು ನಡೆಯಲಿರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಗದ್ದುಗೆ ಏರಲಿದೆ ಎಂದು ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಗಳೂರು ಕ್ಷೇತ್ರದ ಶಾಸಕ ಯುಟಿ ಖಾದರ್, ಮುಂದಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ. ಕಳೆದ ಚುನಾವಣೆಯಲ್ಲಿ ಸೋತ ಕ್ಷೇತ್ರಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪಡೆದುಕೊಳ್ಳಲಿದೆ. ರಾಜ್ಯ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಇದರಿಂದ ಜನತೆ ಸಂತುಷ್ಟರಾಗಿದ್ದಾರೆ. ಈ ಕಾರಣದಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಬಹುಮತದಿಂದ ಗೆದ್ದು ಬರಲಿದೆ ಎಂದರು. ಚುನಾವಣೆ ಘೋಷಣೆ ಈಗಾಗಲೇ ತಾರೀಖಿಗೆ ಪ್ರಾರಂಭವಾಗಿದೆ. ಕಳೆದ 5 ವರ್ಷದಲ್ಲಿ ನೀವು ನಮಗೆ ಸಂಪೂರ್ಣವಾದ ಸಹಕಾರ ಅಂತ ಅವೆಲ್ಲ ತಾವಿವತ್ತು ಕೊಟ್ಟಿದ್ದೀರಿ. ನಾವು ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದ್ದೀರಿ. ತಪ್ಪಿದ್ದರೆ ನಮ್ಮನ್ನು ತಿದ್ದುವಂಥ ಕೆಲಸ ಕೂಡ ಮಾಡಿ ನಮ್ಮನ್ನು ಇನ್ನಷ್ಟು ಪರಿಣತರಾಗಿ ಮಾಡಲಿಕ್ಕೆ ತಮ್ಮ ವಿಶೇಷವಾದ ಬಾಧನೆಗೆ ಆರ್ಟಿಕಲ್ ಎಲ್ಲ ಕೂಡ ಸಹಕಾರ ಕೊಟ್ಟಿದೆ. ಇದಕ್ಕೆ ನಮ್ಮ ವಿಶೇಷವಾದ ಧನ್ಯವಾದ ಮತ್ತು ನಕ್ಕತ್ತಿನ ಇವತ್ತು ಸಲ್ಲಿಸಿಕೊಂಡು ಮುಂದಿನ ಚುನಾವಣೆ ದಿನಗಳಲ್ಲಿ ಕೂಡ ನಿಮ್ಮೆಲ್ಲ ಸಹಕಾರ ಬೇಕಂತ ನಾವು ಕೋರ್ತೇವೆ. ಎರಡನೇ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಒಂದು ಸೀಟ್ ನಾವು ಕಳ್ಕೊಂಡಿದ್ದೇವೋ ಆ ಸೀಟನ್ನು ಕೂಡ ಈ ಸಲ ಅತ್ಯಂತ ಬಹುಮತದ ಗೆದ್ದು ನೂತನ ಜಿಲ್ಲಾಧ್ಯಕ್ಷ ಮತ್ತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ 8ಕ್ಕಿಂತ ಸೀಟನ್ನು ನಾವು ಗೆಲ್ತೇವೆ ಅಂತೇಳಿ ನಾವು ಆತ್ಮವಿಶ್ವಾಸ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಜನಸಾಮಾನ್ಯರು ಮತ್ತು ಮತದಾರರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 5 ವರ್ಷದಲ್ಲಿ ಕೊಟ್ಟಂತಹ ಸುಭದ್ರವಾದ ಮತ್ತು ಸುಭದ್ರವಾದ ಸರ್ಕಾರ ಮತ್ತು ಸುಭಿಕ್ಷೆಯ ರಾಜ್ಯ ಜನಪರವಾದ ಕಾರ್ಯಕ್ರಮ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದು ಸಮಾನತೆಯಿಂದ ಮತ್ತು ನೆಮ್ಮದಿಯಿಂದ ಮತ್ತು ಸ್ವಾಭಿಮಾನದಿಂದ ಆ ಬದುಕೊಂದ ವಾತಾವರಣ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕೊಟ್ಟ ಕನಸಿಗೆ ಕೊಟ್ಟಂತ ಪೂರಕ ಎಲ್ಲ ಕಾರ್ಯಕ್ರಮ ಅತ್ಯುತ್ತಮ ಮೆಚ್ಚಿಕೊಂಡಿದ್ದಾರೆ. ಇದಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ಮಂಗಳೂರು ಕ್ಷೇತ್ರಗಳಲ್ಲಿ ಕಳೆದ ಅವಧಿಯಲ್ಲಿ ನಡೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ. ಅನೇಕ ಜನಪರ ಯೋಜನೆಗಳು ಈಗಾಗಲೇ ಕಾರ್ಯಗತವಾಗಿದೆ. ಜನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದವರು ವಿಶ್ವಾಸ ವ್ಯಕ್ತಪಡಿಸಿದರು. ವಿಶ್ವಾಸದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರಕ್ಕೆ ತಂದೆ ತರ್ತಾರೆ. ಜನಸಾಮಾನ್ಯ ಕೂಡ ನಮಗೆ ಸಹಕಾರ ಕೊಡಬೇಕು ಹೇಳಿಕ್ಕೆ ನಾನು ಜನಸಾಮಾನ್ಯ ಕೇಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸುಮಾರು 250 ಕೋಟಿ ರೂಪಾಯಿಯಲ್ಲಿ ಇವತ್ತು ಈಗಾಗಲೇ ನಾವು ಬೇರೆ ಬೇರೆ ರಸ್ತೆಗಳನ್ನು ಕೂಡ ಒಂದು ಮಾದಿರದ ರಸ್ತೆಯಾಗಿ ನಾವು ನಿರ್ಮಾಣ ಮಾಡಿದ್ದೇವೆ. ನನ್ನ ಕ್ಷೇತ್ರ ಇವತ್ತು ಅದು ತಾಲೂಕು ಮಟ್ಟದ ಕ್ಷೇತ್ರ ಅನ್ನೋದಿದ್ದರೂ ಕೂಡ ತಾಲೂಕು ಮಟ್ಟದಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಹೋಬಳಿ ಮಟ್ಟಕ್ಕೆ ನಾವು ತಂದಿದ್ದೇವೆ. ಅದು ಡಿಗ್ರಿ ಕಾಲೇಜ್ ಇರಲಿ, ಅದರ ತಾಲೂಕು ಒಂದು ಆಸ್ಪತ್ರೆ ಇರಲಿ, 8 ಕೋಟಿ ರೂಪಾಯಿ ಒಂದು ಆ ಟೌನ್ ಹಾಲ್ ಆಗುವಂಥ ಪಕ್ಕ ಭವನ ಇರಲಿ, ರಾಜ್ಯದಲ್ಲಿ ಒಂದೇ ಹೋಬಳಿ ಮಟ್ಟದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಇರಲಿ, ಅಲ್ಪಸಂಖ್ಯಾತರ ಮೌಲಾನ ಅಬುಲ್ ಕಲಾಂ ಇವರು 6th-10th ತನಕ ಇಂಗ್ಲೀಷ್ ಮೇಲೆ ಸಂಪೂರ್ಣ ಫ್ರೀ ಎಜುಕೇಷನ್ ಅಂತ ಮೌಲಾನ ಆಜಾದ್ ರಷ್ಯನ್ ನಮ್ಮ ಸ್ಕೂಲ್ ಇರಲಿ, ಮೊರಾಜ್ ದೇಶ ರೆಸಿಡೆನ್ಷಿಯಲ್ ಮೈನಾರಿಟಿ ಸ್ಕೂಲ್ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಇದಕ್ಕೆಲ್ಲ ಕೂಡ ಇವತ್ತು ನೂತನವಾದ ಬಿಲ್ಡಿಂಗ್ಗೆ ಈಗಾಗಲೇ ಕೋಟಿ ಕೆಲಸ ಪ್ರಾರಂಭವಾಗಿದೆ.
ಹಿಂದುಳಿದ ವರ್ಗದ ದಲಿತರ ಅಲ್ಪಸಂಖ್ಯಾತರ ಹಾಸ್ಟೆಲ್ ಕೊಡಲಾಗಿರೋದ್ರಲ್ಲಿ ಚಾಲನೆ ಮಾಡಿದ್ದೇವೆ. ಇವತ್ತು ಫಸ್ಟ್ ಟೈಮ್ ಕನ್ನಡ ಹೆಲ್ತ್ ಬೂತ್ ಅನ್ನು ಕೂಡ ನಾವಿವತ್ತು ಉಲ್ಲಾಲದಲ್ಲಿ ಇವತ್ತು ಸ್ಥಾಪನೆಗೆ ಇವತ್ತು ಆಯಿತು. ಸೊ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯವಾಗಿರುವಂತಹ ಅದು ರಸ್ತೆ ಇರಲಿ, ಅದಕ್ಕೆ ಕುಡಿಯುವ ನೀರಿಗೆ 124 ಕೋಟಿ ರೂಪಾಯಿಯ ಈಗ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟು ಬಜೆಟ್ ಪಾಸ್ ಆಗಿ ಬಹುಶಃ ಈಗಾಗಲೇ ಅದನ್ನು DPR ಮಾಡಲಿಕ್ಕೆ ಈಗಾಗಲೇ ಆ ಏಜೆನ್ಸಿ ಕೂಡ ಮೊನ್ನೆ ಬಂದು ಚೀಫ್ ಇಂಜಿನಿಯರ್ ಬಂದು ಭೇಟಿ ಮಾಡಿ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಇವತ್ತು ಹೋಗಿದ್ದಾರೆ. ಅರೆಕಳದಿಂದ ಅಡ್ಯಾರ್ವರೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ 144 ಕ್ರೋಗೆ ಮೈನರ್ ಇರಿಗೇಷನ್ ಇಂಜಿನಿಯರ್ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿ DPR ಮಾಡ್ತಾರೆ. ಅದರಲ್ಲಿ ಬಹು ಗ್ರಾಮ ಕುಡಿಯುವ ನೀರು ಯೋಜನೆಗೆ ಸಂಬಂಧಪಟ್ಟ ಕೂಡ ಇವತ್ತು ಅಧಿಕಾರಿ ವರ್ಗದಲ್ಲೂ ಆ ಕಾರ್ಯಕ್ರಮ ಇವತ್ತು ರೂಪಿಸಿಕೊಂಡು ಇವತ್ತು ಬಂದಿರುತ್ತಾರೆ. ಸೊ ಕ್ಷೇತ್ರದಲ್ಲಿಯೂ ಕೂಡ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷವನ್ನು ಖಂಡಿತವಾಗಿ ಇವತ್ತು ಬೆಂಬಲಿಸ್ತಾರೆ ಅಂತ ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿ ಜನಸಾಮಾನ್ಯ ಆಶೀರ್ವಾದ ಕೂಡ ಇವತ್ತು ಬೇಡಿಕೊಳ್ತೇವೆ. ಚುನಾವಣೆ ಆಯೋಗದ ನೀತಿ ಸಮಿತಿಗೆ ಸಂಬಂಧಪಟ್ಟಾಗಿ ನಾನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಅದು ಕೇಳಿಕೊಂಡಿದ್ದೇನೆ. ನೋಡಿ, ಎಲ್ಲ ಸಂಘ ಸಂಸ್ಥೆ ಮತ್ತು ಧಾರ್ಮಿಕ ಮುಖಂಡರಾದಲ್ಲ ಅವರು ಕರೆಸಿ ಒಂದು ವರ್ಕ್ಶಾಪ್ ಮಾಡಬೇಕು. ಕೋಡ್ ಆಫ್ ಕಾಂಡಕ್ಟ್ ಅಂದರೆ ಹೇಗೆ ಒಂದು ಧಾರ್ಮಿಕ, ಯಾಕೆಂದ್ರೆ ರಾಜ್ಯಕ್ಕೆ ಕಾರ್ಯಕ್ರಮ ಮಾಡುವ ಆಗಾಗ ಅವರು ಕರೆದು ಎಲೆಕ್ಷನ್ ಏಜೆಂಟ್ ಅವರಿಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾರೆ. ಧಾರ್ಮಿಕ ಕಾರ್ಯಕ್ರಮ ಇದು ಸಾಮಾಜಿಕ ಕಾರ್ಯಕ್ರಮ ಮಾಡೋದ್ರಲ್ಲಿ ಯಾವುದೇ ಕೂಡ ಇವತ್ತು ಮಾಹಿತಿ ಇಲ್ಲ. ಒಂದೊಂದು ಕಡೆಯಲ್ಲಿ ಪಾಪ ಒಂದು ಜನ ಇವತ್ತು ಬಹಳ ಕಷ್ಟ. ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ಕ್ಷೇತ್ರ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಮಮತಾ DS ಕಟ್ಟಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ NS ಖಲೀಲ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಪದ್ಮನಾಭ ನರಿಂಗಾನ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಪನಂಬೂರು ತನ್ನೀರ್ಬಾವಿ ಗ್ರಾಮದ ನಟ್ಟಿಲ್ಲು ಜತ್ತಿ ಪೂಜಾರಿ ಕರ್ಕೇರ ಕುಟುಂಬಿಕರು ಆರಾಧಿಸಿಕೊಂಡು ಬರುತ್ತಿರುವ ಶ್ರೀ ನಾಗದೇವರಿಗೆ April 20 ಚತುಪ್ಪವಿತ್ರ ನಾಗಮಂಡಲೋತ್ಸವ ಸೇವೆ ಜರುಗಲಿದೆ ಎಂದು ಜಯಂತ ಪೂಜಾರಿ ಭಜಪೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನಪದೀಯ ಇತಿಹಾಸವಿರುವ ಪಣಂಬೂರು ತನ್ನೀರ್ಬಾವಿ ಗ್ರಾಮ ನಟ್ಟಿಲ್ಲು ಜತ್ತಿ ಪೂಜಾರಿ ಕರ್ಕೇರ ಕುಟುಂಬಿಕರು ಹೊಸಮನೆ ಆಚಾರಿ ಬೆಟ್ಟು ಕೆಂಚಾರು ಗ್ರಾಮ ಪೊರ್ಕೋಡಿಯಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬಂದಿರುವ ನಾಗಸನ್ನಿಧಿಯಲ್ಲಿ ಶ್ರೀ ನಾಗದೇವರ ಚತುಪ್ಪವಿತ್ರ ನಾಗಮಂಡಲೋತ್ಸವ ಸೇವೆಯು April 20 ಶುಕ್ರವಾರದಂದು ವಿಜೃಂಭಣೆಯಿಂದ ಜರುಗಲಿದೆ ಎಂದು ಕ್ಷೇತ್ರದ ಅನುವಂಶಿಕ ಗುರಿಕಾರ ಜಯಂತ ಪೂಜಾರಿ ಭಜಪೆ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾವು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿಕೊಂಡು ಬಂದಿರುವ ಶ್ರೀ ನಾಗದೇವರಿಗೆ ಚತುಪ್ಪವಿತ್ರ ನಾಗಮಂಡಲೋತ್ಸವ 24/2018 ಜರುಗಲಿದೆ. ಈ ಪ್ರಯುಕ್ತ ನಾವು ಪತ್ರಿಕಾಗೋಷ್ಠಿಯನ್ನು ಪತ್ರಿಕಾ ಪ್ರಚಾರಕ್ಕಾಗಿ ಕರೆದಿರುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಕುಟುಂಬದ ತಂತ್ರಿಗಳಾದ ಹಾಗೂ ಮಾರ್ಗದರ್ಶಕರು ಆದ ಬ್ರಹ್ಮಶ್ರೀ ಪಣಂಬೂರು ಪರಮೇಶ್ವರ ಐತಾಳ್ ಇವರು ನಮ್ಮೊಂದಿಗಿದ್ದಾರೆ ಹಾಗೂ ಕುಟುಂಬದ ಮುಕ್ತೇಶ್ವರರು ಹಾಗೂ ಗುರಿಕಾರರಾದಂಥ ಶ್ರೀಯುತ ಜಯ ಪೂಜಾರಿ ಬಜಪೆ ಇವರು ಕೂಡ ನಮ್ಮೊಂದಿಗಿದ್ದಾರೆ ಮತ್ತು ಕುಟುಂಬದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ತುಕಾರಾಮ್ ಕಾವರು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮತ್ತೆ ನಾಗಮಂಡಲದ ಚಪ್ಪರ ಮುಹೂರ್ತ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಟುಂಬದ ತಂತ್ರಿಗಳಿಂದ ನೆರವೇರಿದೆ. April 18 ಬುಧವಾರ ಗಣಹೋಮ, ಸಾಮೂಹಿಕ ದೇವತಾ ಪ್ರಾರ್ಥನೆ, ಬ್ರಹ್ಮಶ್ರೀ ವೇದಮೂರ್ತಿ ಕಗ್ಗಿ ಗೋಪಾಲಕೃಷ್ಣ ಆಚಾರ್ಯ ಇವರ ದಿವ್ಯಹಸದಲ್ಲಿ ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ ಜರುಗಲಿದೆ. ದೇವಿಗಳ ಗುಡಿಯ ಮುಂಭಾಗಗಳಿಗೆ ನಿರ್ಮಿಸಲಾದ ಶಾಶ್ವತ ಮೇಲ್ಛಾವಣಿಯನ್ನು ಶ್ರೀ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಪರಮೇಶ್ವರ ಐತಾಳ ಇವರಿಂದ ಉದ್ಘಾಟಿಸಲಿದ್ದಾರೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. April 20 ರಾತ್ರಿ 12 ಗಂಟೆಯಿಂದ ಶ್ರೀ ನಾಗಮಂಡಲ ವೇದಿಕೆಯಲ್ಲಿ ಶ್ರೀ ನಾಗಮಂಡಲ ಸೇವೆಯು ವಿಜೃಂಭಣೆಯಿಂದ ಜರುಗಲಿದೆ ಎಂದು ಅವರು ಕಾರ್ಯಕ್ರಮದ ವಿವರ ನೀಡಿದರು. 2012 ನಾನು ಇವರ ಕುಟುಂಬದ ಮುಂದೆ ಮೊದಲು ನಮ್ಮ ಹಿರಿಯರಿದ್ದರು ಈಗ ನಂತರ ನಾನು ಆ ಕ್ಷೇತ್ರಕ್ಕೆ ಬಂದೆ. ನಾನು ನನ್ನ ಸಮಯದಲ್ಲಿ ಅವರಲ್ಲಿ ಒಂದು ನಿರ್ಮಾಣ ಒಂದು ಕಾರ್ಯಕ್ರಮ ಜರುಗಿತು. ಮುಂದೆ ವರ್ಷ ಪ್ರತಿ ದೇವರ ನೇಮಕ ನಿಯಮಗಳು ನಡೆಯುತ್ತೆ ಅವರು ನಡೀತಾ ಇದ್ದರು. ನಾನು ಪಡುವಂಥ ಸೇವೆ ಮಾತ್ರ ನಡೀತಿದ್ದೆ.
ಆಮೇಲೆ ದೀಪಾವಳಿ ಹಬ್ಬದಲ್ಲಿ ಜ್ಯೋತಿ ಹಬ್ಬ, ಹಾಗೆ ಬೇಸಿಗೆ ಏಪ್ರಿಲ್ 25ನೇ ತಾರೀಕಿಗೆ 10 ದೈವಗಳಿಗೆ ನೇಮನ ಕಾರ್ಯಗಳು ನಡೀತಾ ಇವತ್ತು ನಡೀತಾ ಉಂಟು. ಹಾಗೆ ನಾಗದರ್ಶನದಲ್ಲಿ ನಾಗದೇವರು ಕೊಟ್ಟ ಸೂಚನೆ ಮೇರೆಗೆ ಕುಟುಂಬದವರು ನಾಗಮಂಡಲ ಸೇವೆಯನ್ನು ಮಾಡಬೇಕು ಅಂತೇಳಿ ದೇವರ ಅಪೇಕ್ಷೆ ಮಾಡ್ಕೊಂಡ್ರೆ ದೇವರು ಶಕ್ತಿ ಕೊಟ್ಟರೆ ಅದನ್ನು ನಾವು ಮಾಡ್ತೇವೆ ಅಂತೇಳಿ ಹಿಂದಿನ ಯಜಮಾನ ಕೃಷ್ಣಪೂಜಾರಿ ಕಂಡು ಅವರಿಗೆ ವಾಗ್ದಾನ ಕೊಟ್ಟಿದ್ದರು. ಅದೇ ಪ್ರಕಾರ 4 ವರ್ಷಗಳ ಮೇಲೆ ದೈವಗಳು ಸಹ ಕೇಳಿಸ ಮಾಡ್ತಾರೆ, ದೇವರ ಸೇವೆಯನ್ನು ಯಾವಾಗ ಮಾಡ್ತೀರಿ ಅಂತೇಳಿ. ಹಾಗೆ ಈ ವರ್ಷ ಎಲ್ಲರ ಸಹಕಾರವನ್ನು ಪಡೆದು ಕಾರ್ಯವನ್ನು ಮಾಡುವಂತ ನಿರ್ಣಯಿಸಿದ್ದಾರೆ. ವಿಶೇಷವಾದಂಥ ಆಡಂಬರಗಳು ಏನೂ ಇಲ್ಲದೆ, ಧಾರ್ಮಿಕ ಸಭಾ ಕಾರ್ಯಕ್ರಮ ಇತ್ಯಾದಿ ಯಾವುದಿಲ್ಲದೆ ಧಾರ್ಮಿಕ ಸೇವೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಸೇವಾದಿಗಳು, ಅನ್ನದಾನ, ಹಾಗೆ ಈ ನಾಗಮಂಡಲ ಸೇವೆಯನ್ನು ಮಾತ್ರ ಮಾಡುವುದು. ಆ ರೀತಿಯಲ್ಲಿ ಒಂದು ಮಾದರಿಯ ನಾಗಮಂಡಲ ರೀತಿಯಲ್ಲಿ ಮಾಡೋದಂತೇಳಿ ಕುಟುಂಬಕ್ಕೆಲ್ಲ ಹಾಗೆ ಒಂದು ಅಪೇಕ್ಷೆ ಪಟ್ಟಿದ್ದಾರೆ. ಅದೇ ರೀತಿ ನಿರ್ಣಯ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ತುಕಾರಾಮ ಕಾವೂರು, ವಿಜಯಕುಮಾರ್ ಜೋಕಟ್ಟೆ ಮೊದಲಾದವರು ಉಪಸ್ಥಿತರಿದ್ದರು. ಈಗ ಒಂದು ಪುಟ್ಟ ಬ್ರೇಕ್, ಬ್ರೇಕ್ ನಂತರ ಸಿಸಿಎನ್ ನ್ಯೂಸ್ ಮುಂದುವರಿಯುತ್ತದೆ. ಈ ವಾರ್ತೆಯ ಪ್ರಾಯೋಜಕರು ಹಾಜಿಗೋಲ್ಡ್ ಎಂಜಿಎಸ್ ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ತೊಕ್ಕೊಟ್ಟು. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಸ್ವರ್ಣ ಸಂಸ್ಥೆ, ಸ್ವರ್ಣ ಡೈಮಂಡ್, ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು. ಕಲ್ಕತ್ತಾ, ರಾಜ್ಕೋಟ್, ಮುಂಬೈ, ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ. ಗ್ರಾಹಕರಿಗೆ ಆರಂಭಿಕ ಬಂಪರ್ ಕೊಡುಗೆಗಳು, 1,00,000 ರೂಪಾಯಿ ಮೌಲ್ಯದ ಸ್ವರ್ಣಾಭರಣಗಳ ಅದೃಷ್ಟ ಚೀಟಿ ಎತ್ತುವಿಕೆ ಕೊಡುಗೆ, ಪ್ರತಿ 5,000 ರೂಪಾಯಿಗಳಿಂದ ಮೇಲ್ಪಟ್ಟು ಖರೀದಿಗೆ ಕೂಪನ್ ಕೊಡುಗೆ. ಡ್ರಾ ದಿನಾಂಕ 30 ಮಾರ್ಚ್ 2018. ರೂಪಾಯಿ 50,000 ಮೌಲ್ಯದ ವಜ್ರಾಭರಣ ಗೆಲ್ಲುವ ಅದೃಷ್ಟ ಚೀಟಿ ಕೊಡುಗೆ. ರೂಪಾಯಿ 25,000 ಮೌಲ್ಯದ ಡಿಸಾರ್ಟ್ ವಾಚ್ ಗೆಲ್ಲುವ ಅದೃಷ್ಟ ಚೀಟಿ ಕೊಡುಗೆ. ಹಿಂದೆ ಭೇಟಿ ಕೊಡಿ ಹಾಜಿಗೋಲ್ಡ್, MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್, NH 66, ತೊಕೋಟ್, ಮ್ಯಾಂಗ್ಲೂರ್. ಏನು ಹೇಳಬೇಕು ಅಂದ್ರೆ ಹೇಳಬಹುದೇ? ಹೇಳುವೇನು, ಈಗ ಆರ್ಡರ್ ಮಾಡಬಹುದೇ? ಐ ಲವ್ ಯು ಓ ಧನ್ಯ, will you marry me? Idiot! ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ. ಇಂಫ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಫ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. You are a glittering girl. Pure golden beauty. For your wedding. Bindu Jewelry, Kasargod. Gold, diamond, birthstone, silver. Global Trading House, Modular Kitchen Accessories and Interior Solutions. Distributors, dealers in international and Indian brands like Hettich Kitchen Accessories and Hardwares, LG Hi-Max Korean Kitchen Tops, Nasaka Water Purifiers, Door Filider Bathroom Fitting and Accessories, Hindware Chimneys and Hobs, Carousel Granite and Stainless Steel Sinks, Fusion Trends Wall Coverings, Arcus Ozone Door Glass Hardwares and Accessories. Also deals with plywoods, veneer laminates, block boards, MDF and membrane shutters. Contact Global Trading House, G5 Vishwas View, near Karnataka Bank Headquarters, Pumpwell, Mangalore. We'll be right back.
ಮತ್ತೆ ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ಮಂಗಳೂರಿನ ಬಜಾರಿನಲ್ಲಿರುವ ಶ್ರೀ ಅನ್ನಪ್ಪ ಪುಂಚೂರ್ಲಿ ಧೂಮಾವತಿ ಕಲ್ಲುರ್ಟಿ ದೇವಸ್ಥಾನದಲ್ಲಿ ವರ್ಷಾವಧಿ ನೇಮೋತ್ಸವವು 8 ಶನಿವಾರದಂದು ವೈಜೃಂಭಣೆಯಿಂದ ಜರುಗಿತು. ಶ್ರೀ ಅನ್ನಪ್ಪ ಪಂಜುರ್ಲಿ ಜುಮೋವದಿ ಕಲ್ಲುಟ್ಟಿ ದೇವಸ್ಥಾನ ಬೆರ್ಜಲ ಬಜಲ್ ಮಂಗಳೂರು ಇದರ ವರ್ಷಾವಧಿ ನೇಮೋತ್ಸವವು 8/4/2018 ಶನಿವಾರದಂದು ಭಾರಿ ವಿಜೃಂಭಣೆಯಿಂದ ನಡೆಯಿತು. ಗಮ್ಮತ್ತನು ದುಮ್ಮತ್ತದಿಯೊಂದು ಗೊತ್ತು ಬರಿಗದ ಭಾವನು ದುಮ್ಮತ್ತದಿಯೊಂದು ಸಮಿತಿದ ಸಂಸಾರ ದುಮ್ಮತ್ತದಿಯೊಂದು ಪತ್ತ ಪ್ರಜೋಗಳನ್ನು ದುಮ್ಮತ್ತದಿಯೊಂದು ಸದ್ಭಕ್ತರ ತನುಮದ್ದು ನಿಂದ ಪ್ರಾರ್ಥನೆ ಬಂಡ ಗಿಂಡಡು ನೀರು ಬಂಡಿಡಿ ಬಲಿನೇಮ ಅನಾದಿ ಕಾಲದ ಕಟ್ಟೆ ಪೂರ್ವಿಕರ ಬದ್ಧತಿ ಧರ್ಮಚಿನ ಮಣ್ಣು ಪುಣ್ಯತ್ತಿನ ಸ್ಥಳ ಪಾಪದ ಸಂಸಾರದ ಮೋಕ್ಷದ ದಯೋಗ ಕೊಂಡಾಟಿಗದ ಮದಿಪು ಮದಿಪಂಚಿಗಳಿಗೆ ದೇವೋತ್ತರ ತರದಗ್ಗಾದ ಬೆರಿಬಗ್ಗಾದ ಎನ್ನ ರಡ್ಡು ಪಾತ್ರ ಪಾತ್ರದ ಶರಣಮದು ಪ್ರಾರ್ಥನೆ ದಾನ ಬಂಡ ಕೈಲಾಸಗಿರಿತ ಅಧಿಪತಿಯನ್ನ ಈಶ್ವರ ದೇವರೇ ಅಪ್ಪನ ಪ್ರಕಾರ ಕೈಲಾಸಗಿರಿತ ಭೂಲೋಕೋದತ್ತೊಂದು ಭೂಲೋಕೋಡು ಧರ್ಮಶೋಧನೆ ಮಲ್ಪ ಒಂದು ಧರ್ಮ ದೈವಲು ಮಲ್ಪ ಒಂದು ಹಲವಾರು ಗೋಡೆಡು ಕೆಲವಾರು ಮುಂಚೊಂದು ನಿರ್ಮಾಣ ಮಲ್ಪ ಒಂದು ಯಾವ ಕಾಲೋಡು ಯಾವ ಕಲಿಗಡು ಈ ಪ್ರಜಲ ಮಣ್ಣಗ ಬಲ ತುಂಗುಷ್ಟ ಉರ್ದು ಬೊಗ್ಗ್ಯಾರು ಗೋಚಾರ ಸಂಸಾರ ತಿಕ್ಕಂದು ಅಂಚಿನ ಬರ್ತ ಅಪ್ಪಂಜಿನ ಸತ್ಯ ತಮರಿ ತಮ್ಮಲೈನ ಸತ್ಯ ಎಂಟ್ಲೇ ಮುನವರಿಗೆ ಬಂತಂದು ಕೊಡು ಮುಟ್ಟ ಈ ಚಾವಡಿ ತೋಮರು ಒಂಜಿಗಿಂಡ ನೀರು ಒಂಜಿ ನಂದ ದೀಪ ಬತ್ತೊಂದತ್ತಿನ ಬಲ ಎತ್ತಿನ ಬಂಡಾರು ಬಂದಿ ಬಾತರ ಬಲಿ ಬಾಂಡಾರು ಪಾಡು ಬಿತ್ತಲು ಕೊಡು ಕಟ್ಟಿ
ರವಿವಾರ ಮಂಗಳೂರು ನಗರದಾದ್ಯಂತ ಸುರಿದ ಭಾರೀ ಮಳೆಗೆ ದೇರಳಕಟ್ಟೆ ರಸ್ತೆ ಕೆಸರುಗದ್ದೆಯಾದ ಕಾರಣ ವಾಹನ ಸಂಚಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರಿನಲ್ಲಿ ರವಿವಾರ ಸಂಜೆ ಸುರಿದ ಭಾರೀ ಮಳೆಗೆ ದೇರಳಕಟ್ಟೆಯಲ್ಲಿ ಸುಮಾರು 200 ಮೀಟರ್ನಷ್ಟು ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಾಡಾಗಿತ್ತು. ಘನವಾಹನ ಸೇರಿದಂತೆ ಕಾರು, ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಪರದಾಡಿದ ಘಟನೆ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಸ್ಪತ್ರೆ ಬಳಿ ನಡೆಯಿತು. ತೊಕ್ಕೊಟ್ಗಡೆಯಿಂದ ದೇರಳಕಟ್ಟೆ ಸಂಪರ್ಕಿಸುವ ರಸ್ತೆಯಲ್ಲಿ ದಿನವೊಂದಕ್ಕೆ ಸಾವಿರಾರು ವಾಹನಗಳು ಸಂಚರಿಸುತ್ತದೆ. ಆಸ್ಪತ್ರೆಗೆದುರು ವಾಹನ ದಟ್ಟಣೆಯ ಹಿನ್ನೆಲೆಯಲ್ಲಿ ದೇರಳಕಟ್ಟೆಯಿಂದ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ವರೆಗೆ ರಸ್ತೆ ಅಗಲೀಕರಣದ ಕಾಮಗಾರಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿದೆ. ಮಣ್ಣು ತುಂಬಿಸುವ ಕೆಲಸ ಇದೀಗ ನಡೆಯುತ್ತಿದ್ದು, ರವಿವಾರ ಸುರಿದ ಭಾರೀ ಮಳೆಗೆ ರಸ್ತೆಯಲ್ಲಿದ್ದ ಮಣ್ಣು ಕೆಸರುಮಯವಾಗಿದ್ದು ವಾಹನಗಳು 200 ಮೀಟರ್ ದೂರವನ್ನು ಕ್ರಮಿಸಲು ಸುಮಾರು 15 ನಿಮಿಷ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಒಂದೆಡೆ ದ್ವಿಚಕ್ರ ವಾಹನಗಳು ಮಣ್ಣಿನಲ್ಲಿ ಹೂತು ಹೋದರೆ, ಕೆಲವು ಕಡೆ ಕೆಸರಿಗಿಳಿದ ಸ್ಕೂಟರ್ ದೂಡಲು ಇಳಿದವರ ಕಾಲು ಮಣ್ಣಿನಲ್ಲಿ ಹೂತು ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಬಸ್ಸುಗಳು ಸ್ಕಿಡ್ಡಾಗಿ ಮುಂದಕ್ಕೆ ಚಲಿಸದೆ ನಿಂತ ಪರಿಣಾಮ ಸುಮಾರು 1 ಗಂಟೆಗಳ ಕಾಲ ಸಂಚಾರ ವ್ಯತ್ಯಯವಾಗಿದೆ. ಒಂದು ಕಡೆ ಮಾಡಿ ಕಂಪ್ಲೀಟ್ ಮಾಡಿದ ನಂತರ ಇನ್ನೊಂದು ಕಡೆಯಿಂದ ವೆಹಿಕಲ್ ಹೋಗುವ ಹಾಗೆ ಮಾಡಬೇಕಿತ್ತು. ಇದು ಎರಡು ಕಡೆ ಕೂಡ ಮಣ್ಣಾಕಿ ಸಾರ್ವಜನಿಕರಿಗೆ ಈಗ ತೊಂದರೆ ಆಗ್ತಾ ಉಂಟು ಮಳೆ ಬಂದ ಕಾರಣ. ಈಗ ಒಂದು ಪುಟ್ಟ ಬ್ರೇಕ್ ನಂತರ ಸಿಸಿಎನ್ ನ್ಯೂಸ್ ಮುಂದುವರಿಯುತ್ತದೆ. ಈ ವಾರ್ತೆಯ ಪ್ರಾಯೋಜಕರು ಹಾಜಿಗೋಲ್ ಎಂಜಿಎಸ್ ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ತೊಕ್ಕೊಟ್ಟು. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿಗೋಲ್. ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಸ್ವರ್ಣ ಸಂಸ್ಥೆ, ಸ್ವರ್ಣ ಡೈಮಂಡ್, ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು ಕಲ್ಕತ್ತಾ, ರಾಜ್ಕೋಟ್, ಮುಂಬೈ, ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ. ಗ್ರಾಹಕರಿಗೆ ಆರಂಭಿಕ ಬಂಪರ್ ಕೊಡುಗೆಗಳು, 1 ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣಾಭರಣಗಳ ಅದೃಷ್ಟ ಚೀಟಿ ಎತ್ತುವಿಕೆ ಕೊಡುಗೆ, ಪ್ರತಿ 5,000 ರೂಪಾಯಿಗಳಿಂದ ಮೇಲ್ಪಟ್ಟು ಖರೀದಿಗೆ ಕೂಪನ್ ಕೊಡುಗೆ. ಡ್ರಾ ದಿನಾಂಕ 30 ಮಾರ್ಚ್ 2018. ರೂಪಾಯಿ 50,000 ಮೌಲ್ಯದ ವಜ್ರಾಭರಣ ಗೆಲ್ಲುವ ಅದೃಷ್ಟ ಚೀಟಿ ಕೊಡುಗೆ. ರೂಪಾಯಿ 25,000 ಮೌಲ್ಯದ ಡಿಸಾರ್ಟ್ ವಾಚ್ ಗೆಲ್ಲುವ ಅದೃಷ್ಟ ಚೀಟಿ ಕೊಡುಗೆ. ಹಿಂದೆ ಭೇಟಿ ಕೊಡಿ ಹಾಜಿಕೋಲ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್, ಅಪೋಸಿಟ್ ಸಾರಾ ಹಾಸ್ಪಿಟಲ್, NH 66, ತೊಕೋಟ್, ಮ್ಯಾಂಗ್ಳೂರ್. ಏನು ಹೇಳಬೇಕು ಅಂದ್ರೆ ಹೇಳಬಹುದೇ, ಹೇಳುವೇನು ಈಗ ಆರ್ಡರ್ ಮಾಡಬಹುದೇ. ಐ ಲವ್ ಯು ಓ ಧನ್ಯ, will you marry me? Idiot. ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ. ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆ ವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. You are a glittering girl. Pure golden beauty. For your wedding. Bindu Jewelry, Kasargod. Gold, diamond, birthstone, silver. Global Trading House, Modular Kitchen Accessories and Interior Solutions. Distributors, dealers in international and Indian brands like Heritage Kitchen Accessories and Hardwares, LG Hi-Max Korean Kitchen Tops, Nasaka Water Purifiers, Door Filider Bathroom Fitting and Accessories, Hindware Chimneys and Hobs, Carousel Granite and Stainless Steel Sinks, Fusion Trends Wall Coverings, Arcus Ozone Door Glass Hardwares and Accessories. Also deals with plywoods, veneer laminates, block boards, MDF and membrane shutters. Contact Global Trading House, G5 Vishwas View, near Karnataka Bank Headquarters, Pumpwell, Mangalore.
ಮತ್ತೆ ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ಏತಮಗರು ದೊಡ್ಡಮನೆ ಚಾವಡಿಯ ಧೂಮಾವತಿ ಬಂಟ ಸಹಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಗೃಹ ಪ್ರವೇಶ ಮತ್ತು ಧರ್ಮ ನೇಮೋತ್ಸವವು ಏಪ್ರಿಲ್ 27 29 ಜರುಗಲಿದೆ ಎಂದು ಭುಜಂಗ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಯಲು ಮೂಡುಕೆರೆ ಕುಟುಂಬದ ಏತಮುಗೇರು ದೊಡ್ಡಮನೆ ಎಂಬ ಈ ತಾಣವು ಈ ಹಿಂದೆ ಜೈನ ಪಾಳೆಗಾರರ ವಶದಲ್ಲಿದ್ದು ಇದರ ಪಂಚಶಕ್ತಿಗಳನ್ನು ಒಳಗೊಂಡ ಜೂಮವದಿ ಮತ್ತು ಬಂಟನ ಚವಡಿ ರೂಪದಲ್ಲಿ ಉಯ್ಯಾಲೆಗಳಿದ್ದು ಅದು ಒಂದು ಕಾಲದಲ್ಲಿ ಪಂಡ ಪೂಜಾರಿಯವರ ಅಧೀನದಲ್ಲಿದ್ದು ಪೂಜಾರಿ ವರ್ಗದವರು ಪೂಜಿಸಲ್ಪಡುತ್ತಿತ್ತು. ಆ ನಂತರ ಈ ಆಸ್ತಿಯನ್ನು ಮಾಲೀಕತ್ವವು 1ನೇ ಯಜಮಾನರಾದ ಬಯಲು ಮೂಡುಕೆರೆ ಶ್ರೀ ದಿವಂಗತ ತೌಡವ ಶೆಟ್ಟಿ ಎಂಬುವರ ಅಳಿಯಂದಿರು ಹೀರೆ ಭಾಗದ ಕಿನ್ಯನ ಶೆಟ್ಟಿ ಎಂಬುವರ ಅಧಿಕಾರಾವಧಿಯಲ್ಲಿ ಸಾಧಾರಣ 1860 ಇಸವಿಯ ದಶಕದಲ್ಲಿ ದೊಡ್ಡಮನೆಯ ಮತ್ತು ಕೊಪ್ಪಳ ಎಂಬ ಆಸ್ತಿಗಳನ್ನು ಖರೀದಿಸಿ ಕುಟುಂಬದ ಸಂಪತ್ತನ್ನು ವೃದ್ಧಿಪಡಿಸಿದರು. ಇವರ ಕಾಲದಲ್ಲಿ ಕಂಬಳದ ಕೋನಗಳಿದ್ದು ತುಂಬಾ ಬಹುಮಾನಗಳನ್ನು ಪಡೆದು ಊರಿನ ಗೌರವವನ್ನು ಪಸರಿಸಿ ಹೆಸರುವಾಸಿಯಾಗಿದ್ದರು ಎಂದು ಭುಜಂಗ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವರು ಕೂಡ ನಮ್ಮ ಬಯಲು ಮಾಗಣಿಗಳಲ್ಲಿ ಆದಂತಹ ಆಗುಹೋಗುಗಳಿಗೆ ಬಾಧ್ಯರಾಗಿದ್ದುಕೊಂಡು ಇದನ್ನು ನಡೆಸಿಕೊಟ್ಟವರು. ಅದೇ ರೀತಿಯಲ್ಲಿ ಯಜಮಾನತ್ವವನ್ನು ಪಡೆದಂತಹ ಜಯಶೆಟ್ಟರು, ಅದೇ ರೀತಿಯಲ್ಲಿ ಕುಟುಂಬದ ಒಂದು ಆಧಾರ ಸ್ತಂಭವಾಗಿದ್ದುಕೊಂಡು ಈ ನಡೆನುಡಿಗಳನ್ನು ಮಕ್ಕಳಿಗೆ ಹೇಳಿಕೊಟ್ಟು ಈ ರೀತಿ ನಡೆಯುವಂಥ ನಡೆಸುತ್ತಿರುವಂಥ ಮಂಜುನಾಥ ಭಂಡಾರಿ ಮತ್ತು ಹರೀಶ್ ಶೆಟ್ಟರು ಇವರು ಕೂಡ ಎಲ್ಲರೂ ನಮ್ಮನ್ನು ಸ್ವಾಗತಿಸುತ್ತಿದ್ದಾರೆ ಅಂತೇಳಿ ಅದೇ ರೂಪದಲ್ಲಿ ಒತ್ತು. ಇಲ್ಲಿ ನಮ್ಮ ಮಾಗಣಿಯಲ್ಲಿ ಹಲವಾರು ಗುತ್ತುಗಳಿದ್ದು ಅದ್ಯಪಾಡಿ ಗುತ್ತು ರಾಜೀವ ಆಳ್ವರು, ಅದೇ ರೀತಿಯಲ್ಲಿ ನೆಂಟಸ್ತಿಕೆಯನ್ನು ಹೊಂದಿದ್ದಂತಹ ಬಾಬು ಶೆಟ್ಟರನ್ನು ಕೂಡ ಅವರು ಕೂಡ ಎಲ್ಲರೂ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಏನನ್ನು ತಮ್ಮ ಮುಂದಿಡಲಿಕ್ಕಿದ್ದೇವೋ ಅದನ್ನು ಕಾಗದದ ರೂಪದಲ್ಲಿ ನಿಮಗೆ ಕೊಟ್ಟರು ಕೂಡ ನಾನು ಅದನ್ನು ಮೌಖಿಕವಾಗಿ ಒಮ್ಮೆ ಓದಿ ಹೇಳ್ತೇನೆ. ಆಮೇಲೆ ನಮ್ಮೊಳಗೆ ಏನಾದರೂ ಮಾತಾಡೋದಿದ್ದರೆ ಕ್ವಶ್ಚನ್ ಮತ್ತು ಅಥವಾ ಒಂದು ಪ್ರಶ್ನೆ. ಈ ಸಂದರ್ಭದಲ್ಲಿ ಶ್ರೀ ಜಯ ಶೆಟ್ಟಿ, ಹರೀಶ್ ಶೆಟ್ಟಿ, ಶ್ರೀಧರ ಆಳ್ವ, ಮಂಜುನಾಥ್ ಭಂಡಾರಿ ಉಪಸ್ಥಿತರಿದ್ದರು. ರಂಗಸ್ಥಳ ಮಂಗಳೂರು ಇವರಿಂದ 3ನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮ ಹಾಗೂ ಬಡ ಯಕ್ಷಗಾನ ಕಲಾವಿದರಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮ ಏಪ್ರಿಲ್ 14 ಕದ್ರಿ ದೇವಸ್ಥಾನದ ರಾಜಾಂಗಣದಲ್ಲಿ ನಡೆಯಲಿದೆ ಎಂದು ದಿನೇಶ್ ವಾಸುದೇವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಂಗಸ್ಥಳ ಮಂಗಳೂರು ಇದರ 3ನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮ ಮತ್ತು ಯಕ್ಷಗಾನ ಕಲಾವಿದರಿಗೆ ಸಹಾಯಧನ ವಿತರಣೆ ಸಮಾರಂಭ 14/4/2018 ಶನಿವಾರ ರಾತ್ರಿ 9:30 ಕದ್ರಿ ದೇವಸ್ಥಾನದ ರಾಜಾಂಗಣದಲ್ಲಿ ಶ್ರೀ ಕಲಾಧಾರ ಯಕ್ಷ ಬಳಗ ಜಲವಳ್ಳಿ ಇವರಿಂದ ಕೃಷ್ಣ ಕೃಷ್ಣ ಶ್ರೀ ಕೃಷ್ಣ ಎಂಬ ಪೌರಾಣಿಕ ಯಕ್ಷಗಾನ ಬಯಲಾಟ ನಡೆಯಲಿರುವುದು ಎಂದು ದಿನೇಶ್ ವಾಸುದೇವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳೂರು ಅಂತ ಹೇಳಿದ್ರೆ ನಾವು ಆಕ್ಚುಲಿ ನಮ್ಮ ಯಕ್ಷಗಾನಕ್ಕೆ ಸಪೋರ್ಟ್ ಮಾಡಲಿಕ್ಕೋಸ್ಕರ 3 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ ಒಂದು ಸಣ್ಣ ಸಂಸ್ಥೆ. ನಾವೊಂದು 6 ಜನ ಸಮಾನ ಮನಸ್ಕರ ನಮ್ಮ ಬಿದ್ದರು. ಇದನ್ನು ಪ್ರಾರಂಭಿಸಿ ಒಂದು 3 ವರ್ಷ ಆಯಿತು. ಯಕ್ಷಗಾನಕ್ಕೆ ಸಪೋರ್ಟ್ ಕೊಡೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ. ಬೆಂಕು ಬಡಗು ಎನ್ನುವ ಭೇದ ಭಾವ ಇಲ್ಲದೆ 3 ವರ್ಷದಿಂದ ನಾವು ಮಂಗಳೂರಿನಲ್ಲಿ, ಮೂಡುಬಿದ್ರಿಯಲ್ಲಿ ಹಾಗೂ ನಮ್ಮ ಸಾಸ್ತಾನದಲ್ಲಿ ಸಮೇತ ಸಹ ಪ್ರಾಯೋಜಕರಾಗಿ ಕೆಲಸ ಮಾಡಿದ್ದೇವೆ. ಇದು ಸಂಸ್ಥೆ, ಅದರೊಟ್ಟಿಗೆ ಈ ವರ್ಷ ನಾವು ಅದನ್ನು ಒಂದು ನಮ್ಮ ಕೆನರಾ ಬ್ಯಾಂಕ್ ಮತ್ತು ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ವೆನ್ಲಾಕ್ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಸಾಧಾರಣ ಒಂದು 50 ಲೀಟರ್ನಷ್ಟು ಬ್ಲಡ್ಡು ನಾವು 2 ಹಾಸ್ಪಿಟಲ್ಗೆ ನಾವು ಇದನ್ನು ಕೊಟ್ಟಿದ್ದೇವೆ. ಇದೊಂದು ನಮ್ಮದು ಸೋಷಿಯಲ್ ವರ್ಕ್ ಆಗಿ ನಾವು ಮಾಡ್ತಾ ಇರೋದು. ಇದು ಸಾಕಾರಗೊಂಡಿದ್ದು ನಮ್ಮದೊಂದು 3 ವರ್ಷದ ಹಿಂದೆ. ಕಳೆದ ವರ್ಷ ನಾವು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿಬಿಟ್ಟು ಟೌನ್ ಹಾಲ್ನಲ್ಲಿ ಒಂದು ಟಿಕೆಟ್ನ ಒಂದು ಪ್ರೋಗ್ರಾಮ್ ಇಟ್ಟಿದ್ದೇವೆ ಸಾಲಿಗ್ರಾಮ ಮೇಳದವರು. ಅದು ಆಕ್ಚುಲಿ ಸಹಾಯಾರ್ಥವಾಗಿ ನಾವು ಸಹ ಆಡಿಸಿದ್ದು ಅಂದರೆ ಯಾರಾದರೂ ನಮ್ಮ ಬಡ ಆರ್ಟಿಸ್ಟ್ಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ನಾವು ಅದನ್ನು ಸಹ ಮಾಡಿದ್ದು. ಈಗ ಅದರಲ್ಲಿ ನಮಗೆ ಸಿಕ್ಕಿದ ಸ್ವಲ್ಪ ಹಣದಲ್ಲಿ 2 ಬಡ ಕಲಾವಿದರು. ಈ ಸಂದರ್ಭದಲ್ಲಿ ಎಸ್ಎಲ್ ನಾಯಕ್, ಕೇಶವ ಹೆಗ್ಡೆ ಮತ್ತಿತರು ಉಪಸ್ಥಿತರಿದ್ದರು. ಹಾಜಿ ಗೋಲ್ಡ್ ಇಂದಿನ ಚಿನ್ನದ ದರ. ಹಾಜಿ ಗೋಲ್ಡ್ ಇಂದಿನ ಚಿನ್ನದ ದರ 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ಗೆ 2,875 ರೂಪಾಯಿ, 8 ಗ್ರಾಮ್ಗೆ 22,960 ರೂಪಾಯಿ, ಬೆಳ್ಳಿ ಪ್ರತಿ ಗ್ರಾಮ್ಗೆ 39 ರೂಪಾಯಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ. ದಕ್ಷಿಣ ಕನ್ನಡದಲ್ಲಿ ಕಳೆದುಕೊಂಡಿರುವ ಸೀಟುಗಳು ಕಾಂಗ್ರೆಸ್ ಪಾಲಾಗಲಿದೆ. ಶಾಸಕ ಯುಟಿ ಖಾದರ್ ಭವಿಷ್ಯ. ಏಕಾಏಕಿ ಸುರಿದ ಮಳೆಗೆ ಕೆಸರುಗದ್ದೆಯಾದ ತೇರಳಕಟ್ಟೆ ರಸ್ತೆ, ಪರದಾಡಿದ ವಾಹನ ಸವಾರರು.
ಬಜಾಲ್ ಶ್ರೀ ಅನ್ನಪ್ಪ ಪಂಜುರ್ಲಿ ಧೂಮಾವತಿ ಕಲ್ಲುರ್ಟಿ ದೈವಗಳ ವೈಭವದ ನೇಮೋತ್ಸವ, ಸಿರಿದೇವಗಳ ಪ್ರಸಾದ ಸ್ವೀಕರಿಸಿದ ಭಕ್ತರು. ಇದು ಇಲ್ಲಿ ತನಕದ ಸುದ್ದಿ. ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಸಿಸಿಎನ್ ನ್ಯೂಸ್. ವಾರ್ತೆಯ ಪ್ರಾಯೋಜಕರು ಹಾಜಿ ಗೋಲ್ಡ್ ಎಂಜೆಎಸ್ ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ತೊಕ್ಕೊಟ್ಟು. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ.